ಮನಸ್ ಹೀಗೆ ಆಗ್ತಿದೆ, ಯಾಕಿಷ್ಟು ಗೊಂದಲ ಆಗ್ತಿದೆ? ಇಷ್ಟು ವರ್ಷ ಕಾಡದೆ ಇದ್ದ ನೋವೆಲ್ಲ ಯಾಕೆ ಹೀಗೆ ಬೆನ್ನ ಬೆನ್ನಾಗಿ ಕಾಡ್ತಿದೆ? ಬೇಕು ಅನ್ಸೋರೆಲ್ಲ ಎದುರಾದಾಗ ಬೇಡ ಅನ್ಸುತ್ತೆ, ಬೇಡ ಅಂದ್ಕೊಂಡು ಅವ್ರನ್ನ ನಿರಾಕರಿಸಿದ್ರೆ ತಪ್ಪು ಮಾಡಿದ್ನೇನೋ ಅನ್ನೋ ಸಂಕಟ ಶುರುವಾಗುತ್ತೆ. ಕತ್ಲಲ್ಲಿ ಭಯ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಬೆಳಕಿಗೂ ಭಯ ಪಡ್ತಿದ್ದೀನೇನೋ ಅನ್ನಿಸ್ತಿದೆ. ಏನಾಯ್ತು ನನಗೆ, ಯಾಕೆ ಹೀಗೆ ಆಡ್ತಿದ್ದೀನಿ? ಯಾರನ್ನು ಉಳಿಸ್ಕೊಳ್ಳಿ, ಯಾರನ್ನ ಮತ್ತೆ ಒಪ್ಕೊಳ್ಳಿ? ದೇವ್ರೆ, ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ನನ್ನ ಬದುಕಲ್ಲಿ ಆಟ ಆಡ್ತಿದ್ಯಾ? ಪರೀಕ್ಷೆ ಮಾಡ್ತಿದೆಯೋ ಅಥವಾ ನೀನು ಹೀಗೆ ಇರುವಂತ ಶಾಪ ಕೊಡ್ತಿದೆಯೋ? ಒಂದು ಅರ್ಥ ಆಗ್ತಿಲ್ಲ. ಮನೆ ಸಂಬಂಧ ಅಂತ ಒದ್ದಾಡ್ತಿದ್ ನನ್ನಲ್ಲಿ, ಯಾಕೋ ಏಕಾಂತ ತಂದಿಟ್ಟೆ. ಆ ಏಕಾಂತದಲ್ಲಿ ಭಾರತಿ ತಂದಿಟ್ಟೆ, ಪ್ರೀತಿ ತುಂಬಿದೆ. ಏನು ಏಕಾಂತ ದೂರ ಆಗಿ ಮನಸ್ಸು ಅರಳಬೇಕು ಅನ್ನೋ ಅಷ್ಟರಲ್ಲಿ ಅವಳನ್ನ ನನ್ನಿಂದ ದೂರ ಮಾಡಿದೆ. ಮನೆಯೊಳಗೆ ಓಡಾಡೋಕೆ ಸಂಕೋಚ ಅನ್ಸೋ ಮಟ್ಟಿಗೆ ಬದುಕನ್ನ ತಳ್ಬಿಟ್ಟೆ. ಅದಕ್ಕೆ ತಾನೆ ನನ್ನ ಮನೆಯಿಂದ ಓಡ್ ಹೋಗಿದ್ದು. ಮುಂದೆ ಏನು ಹೇಗೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಗೊಂದಲದಲ್ಲಿದ್ದೀನಿ. ಇದರಿಂದ ಹೊರಗಡೆ ತರ್ತೀಯ? ಹಾ, ಸಾಯ ಹೊರಟವನಿಗೆ ಇನ್ನೂ ಬದುಕಿದೆ ಅಂತ ತೋರಿಸ್ಕೊಟ್ಟು ನೀನು, ಆದರೆ ಎದುರಿಗಿರೋ ದಾರಿನೇ ಮುಚ್ಚಿಬಿಟ್ಟಿದೆಯಲ್ಲೋ. ಯಾಕೆ ಹೀಗೆ ಹೇಳು, ಮಾತಾಡು, ನನ್ನ ನೋವು ಉತ್ತರ ಕೊಡು.